ನಮಸ್ತೆ ಸ್ನೇಹಿತರೆ ರಂಜೂಸ್ ಬ್ಲಾಗ್ಗೆ ಸ್ವಾಗತ ನಾನು ರಂಜಿತಾ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತು ಜ್ಯೂಸ್ ಇದ್ದೀನಿ ನಾನು ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಲ್ಲಂಗಡಿ ಹಣ್ಣು ಹಾಗೆ ಮೂರು ಸ್ಪೂನ್ ಸಕ್ಕರೆ ನಾನು ಮೂರು ಐಸ್ ಕ್ಯೂಬು ಹಾಗೆ ಸ್ವಲ್ಪ ಉಪ್ಪು ಹಾಗೆ ಒಣ ಶುಂಠಿ ಪೌಡ್ರ್ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋಣ ನೋಡೋಣ ಬನ್ನಿ ನಾನಿಲ್ಲಿ ಜ್ಯೂಸ್ ಜಾರ್ಗೆ ಕಲ್ಲಂಗಡಿ ಹಣ್ಣು ಹಾಗೆ ಸಕ್ಕರೆ ಹಾಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಣಶುಂಠಿ ಪೌಡರು ಇದು ಆಪ್ಷನಲ್ಲು ಇದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಐಸ್ ಕ್ಯೂಬು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಪ್ರೋಟೀನು ಹಾಗೆ ಮೆಗ್ನೀಷಿಯಮ್ಮು ಪೊಟ್ಯಾಷಿಯಮ್ಮು ಕಾರ್ಬೋಹೈಡ್ರೇಟು ಹಾಗೆ ಸೋಡಿಯಮ್ಮು ನಮ್ಮ ಬಾಡಿಗೆ ಸಿಗುತ್ತೆ ಇದರಿಂದ ವೆಯ್ಟ್ ಲಾಸು ಹಾರ್ಟ್ ಬೀಟ್ಗೆಲ್ಲ ಒಳ್ಳೆಯದು ಹಾಗೆ ಬ್ಲಡ್ ಶುಗರ್ ಕೂಡ ಬ್ಲಡ್ ಶುಗರ್ ಕಡಿಮೆ ಮಾಡುತ್ತೆ ಮಝಲ್ ಬಿಲ್ಡ್ ಮಾಡುತ್ತೆ ಹಾಗೆ ಡೆಂಟಲ್ ಕೇರ್ಗೆ ತುಂಬ ಒಳ್ಳೆಯದು ಕಲ್ಲಂಗಡಿ ಹಣ್ಣು ನೀವು ಒಂದ್ಸಲಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಈಗ ಇದು ಗ್ರೈಂಡ್ ಆಗಿದೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಹಾಕಿ ಗ್ಲಾಸ್ಗೆ ಕಲ್ಲಂಗಡಿ ಹಣ್ಣು ಪೀಸ್ ತೊಗೊಂಡು ಸ್ವಲ್ಪ ಹೆಡ್ಗೆ ನಾನು ಸವರ್ಕೊತಾ ಇದ್ದೀನಿ ಈಗ ನೋಡಿ ಇದನ್ನು ಸಕ್ಕರೆ ಮತ್ತು ಉಪ್ಪನ್ನ ಡಿಪ್ ಮಾಡ್ಕೊಂಡಿದ್ದೀನಿ ಈಗ ನಾನು ಐಸ್ ಕ್ಯೂಬ್ ಐಸ್ ಕ್ಯೂಬ್ ಹಾಕ್ಕೊಂಡು ಜ್ಯೂಸನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಹೆಲ್ತಿಯಾದ ಜ್ಯೂಸು ರೆಡಿಯಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಬರೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಹೈಡ್ರೇಟ್ ಆಗೋಕ್ಕೆ ಕಲ್ಲಂಗಡಿ ಅಣ್ಣ ಜ್ಯೂಸು ತುಂಬ ಒಳ್ಳೆಯದು ನನ್ನ ರೆಸಿಪಿ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ರೆಂಡ್ಸ್ಗೂ ನನ್ನ ಚಾನಲ್ನ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು